गुड मॉर्निंग टॉक प्रिय विद्यार्थी मित्रे प्रेक्षक नानु हिंदी तरगति कुटुंब एंद्रेनु विवाह एंद्रेनु कुटुंब के आधार विवाह हेगिरुत्ते कुटुंबद कार्यगळेनु विवाह कार्यगळेनु एन्नुवुदर बग्गे नानु तिळिसुत्ता होगिद्देने हागेने कुटुंबद प्रकारगळन्नु नानु तिळिसुत्ता अनेक समाजशास्त्रज्ञरु आ रीतियाद विवाह अवेलू कूड़ा स्वल्प हेच्चु कड़मे तोडिकोंडिरतक्कंतवु आगिर्तवे आदरे हेसरल्लि मात्र व्यत्यासवन्न काणता इर्तवे अन्नोदन्न नावु गमनिसिद्वि सो अदरल्लि मोदलनेयदागि अधिकारद आधारद मेले मातृप्रधान कुटुंब अथवा पितृप्रधान कुटुंब मत्तु पितृप्रधान कुटुंब एन्नुवुदन्न नावु पूर्ण प्रमाणदल्लि अभ्यास माडिद्वि ईग ಸ್ವಲ್ಪ ಕನ್ಫ್ಯೂಷನ್ ಆಗುವಂತೆ ನಮಗೆ ಇನ್ನೊಂದು ಪ್ರಕಾರದ ವಿಧವನ್ನು ಕೂಡ ಪ್ರಕಾರದ ಕುಟುಂಬವನ್ನು ಕೂಡ ಕಾಣ್ತೀವಿ ಅದರ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ನಾವು ಹೇಗೆ ಉತ್ತರಿಸಬೇಕು ಅನ್ನೋದನ್ನು ನಾವು ನೋಡಬೇಕು ತಲೆಮಾರುಗಳ ಆಧಾರದ ಮೇಲೆ ನಾವು ವರ್ಗೀಕರಿಸಿರ್ತಕ್ಕಂಥ ಕುಟುಂಬಗಳಲ್ಲಿ ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬ ಅಥವಾ ಕೇಂದ್ರ ಕುಟುಂಬ ಅಂತ ಹೇಳಿ ಎರಡು ಪ್ರಕಾರಗಳನ್ನು ನಾವು ನೋಡ್ತೀವಿ ಅವಿಭಕ್ತ ಕುಟುಂಬ ಅಂದರೆ ಏನು ಮತ್ತು ಅದರ ಗುಣಲಕ್ಷಣಗಳೇನು ಮತ್ತು ಅವು ಇಂದು ಹೇಗೆ ಬದಲಾವಣೆಯಾಗಿದ್ದಾವೆ ಅಂತಕ್ಕಂಥದ್ದು ನಾವು ನೋಡೋದಕ್ಕೆ ಪ್ರಯತ್ನಿಸ್ತೀವಿ ಅವಿಭಕ್ತ ಕುಟುಂಬದ ಎರಡು ಭಾಗಗಳನ್ನು ಪ್ರಕಾರಗಳನ್ನು ನಾವು ಮಾತೃಸ್ಥಾನೀಯ ಕುಟುಂಬ ಮತ್ತು ಪಿತೃಸ್ಥಾನೀಯ ಕುಟುಂಬವೆಂತಲೂ ಕೂಡ ಕರೆಯಬಹುದಾಗಿದೆ ಈಗ ಅವಿಭಕ್ತ ಕುಟುಂಬ ಅಂದರೆ ಏನು ಅನ್ನೋದನ್ನು ನಾವು ನೋಡಬಹುದಾಗಿದೆ ನೋಡೋದಕ್ಕೆ ಪ್ರಯತ್ನಿಸ್ಬೇಕು ಹೆಸರೇ ಸೂಚಿಸಿದಂತೆ ವಿಭಕ್ತವಲ್ಲದ ಅಂದರೆ ವಿಭಜನೆಗೊಳ್ಳದೆ ಇರತಕ್ಕಂಥ ಒಟ್ಟುಗೂಡಿರ್ತಕ್ಕಂಥ ಒಂದು ಸಾಮಾಜಿಕ ಸಂಸ್ಥೆ ಈ ಕುಟುಂಬ ಈ ಕುಟುಂಬದಲ್ಲಿ ಎರಡು ಅಥವಾ ಎರಡು ಮೂರು ತಲೆಮಾರಿನ ಜನರು ವಾಸವಾಗಿರ್ತಾರೆ ಒಂದೇ ಸೂರಿನ ಅಡಿಯಲ್ಲಿ ಅಡುಗೆ ಮಾಡ್ಕೊಳ್ತಾರೆ ಎಲ್ಲರೂ ಕೂಡಿ ಕೆಲಸ ಮಾಡ್ತಾರೆ ಹೊಲ ಮನೆಯ ಕೆಲಸಗಳನ್ನು ಮತ್ತು ಎಲ್ಲರೂ ಆದಾಯವನ್ನು ಹಂಚ್ಕೊಳ್ತಾರೆ ಅಂತಕ್ಕಂಥದ್ದನ್ನ ಅಥವಾ ಎಲ್ಲರ ಮೇಲೆ ಅಧಿಕಾರ ಇದೆ ಎಲ್ಲರಿಗೂ ಅಧಿಕಾರ ಇರುತ್ತೆ ತಾವು ಬೆಳೆದಂತಹದ್ದನ್ನು ಅಥವಾ ಕೃಷಿ ಪ್ರಧಾನ ಕುಟುಂಬದಲ್ಲಿ ಇಂತಹ ನಾವು ಒಂದು ಅವಿಭಕ್ತ ಕುಟುಂಬ ಅನುಭವವನ್ನು ನೋಡ್ತಾ ಇದ್ದೀವಿ ಇಂಥ ಒಂದು ಕುಟುಂಬದ ವ್ಯವಸ್ಥೆ ಅಂತ ಕರೆದರು ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದ್ದರೂ ಕೂಡ ಅವು ಇವತ್ತು ಮರೆಯಾಗ್ತಾ ಹೋಗಿದ್ದಾವೆ ಆದರೆ ಇವತ್ತು ಭಾರತದಲ್ಲಿ ಇವತ್ತೂ ಕೂಡ ಭಾರತದಲ್ಲಿ ಅವುಗಳು ಹೆಚ್ಚಿನದಾಗಿ ಕಾಣಿಸ್ಕೊಳ್ತವೆ ಮತ್ತು ಅದರಿಂದ ವಿಭಜಿತಗೊಂಡು ಕೇಂದ್ರ ಕುಟುಂಬಗಳಾಗಿ ಮಾರ್ಪಡ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ ಸೊ ಅವಿಭಕ್ತ ಕುಟುಂಬ ಅಂದರೆ ಏನು ಅನ್ನೋದಕ್ಕೆ ನಾನು ಈಗಾಗಲೇ ಹೇಳಿದೆ ಅನೇಕ ತಲೆಮಾರುಗಳು ಒಡಗೂಡಿ ಕೂಡಿರ್ತಕ್ಕಂಥ ಒಂದೇ ಮನೆಯಲ್ಲಿ ವಾಸಿಸ್ತಕ್ಕಂಥ ಒಂದೇ ಸೂರ್ಯನ ಅಡಿಯಲ್ಲಿ ಅಂದರೆ ವಾಸಿಸ್ತಾ ಮತ್ತು ಅಡುಗೆ ಒಂದೇ ಒಲೆಯಲ್ಲಿ ಅಡುಗೆ ಮಾಡ್ಕೊತಾ ಊಟ ಮಾಡಿ ಆಸ್ತಿಯನ್ನು ಎಲ್ಲರೂ ಕೂಡ ಹೇಗೆ ಪರಿಪೂರ್ಣವಾಗಿ ಈಕ್ವಲ್ ಆಗಿ ಪಡಿತಕ್ಕಂಥ ಸಮಾನವಾಗಿ ಪಡಿತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದರಲ್ಲೂ ಕೂಡ ಪಿತೃಪ್ರಧಾನ ವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲಿ ವಿಭಕ್ತ ಕುಟುಂಬದಲ್ಲಿ ಪ್ರಧಾನವಾಗಿ ಕಾಣ್ತದೆ ಆ ಪಿತೃಪ್ರಧಾನ ಕುಟುಂಬದ ಏನು ಲಕ್ಷಣಗಳು ಏನಿದಾವಲ್ಲ ಅವೆಲ್ಲವೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಈ ಅವಿಭಕ್ತ ಕುಟುಂಬದ ಲಕ್ಷಣಗಳು ಆಗಿವೆ ಅಂತೇಳಿ ನಾವು ಅಂದ್ಕೊಳ್ಬೋದಾಗಿದೆ ಸೊ ಕನ್ಫ್ಯೂಷನ್ ಮಾಡ್ಕೊಳ್ಳದೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾಗ ಪಿತೃಪ್ರಧಾನ ಕುಟುಂಬ ಅಂದ್ರೇನು ಮಾತೃಪ್ರಧಾನ ಕುಟುಂಬ ಅಂದ್ರೇನು ಸಪ್ರೇಟಾಗಿ ಕೇಳ್ಬೋದು ಅಥವಾ ಅವಿಭಕ್ತ ಕುಟುಂಬ ಅಂದ್ರೇನು ಅಂತ ಕೇಳ್ಬೋದು ಅಥವಾ ಇಂದು ಕುಟುಂಬದಲ್ಲಿಯ ಬದಲಾವಣೆಗಳೇನು ಅಂತ ಹೇಳಿದಾಗ ಅವಿಭಕ್ತ ಕುಟುಂಬ ಅಂದರೂ ಒಂದೇ ಮತ್ತು ಯಾವುದು ಪಿತೃಪ್ರಧಾನ ಕುಟುಂಬ ಅಂದರೂ ಒಂದೇ ಅವುಗಳಲ್ಲೇನು ಇತ್ತೀಚಿನದಾಗಿ ಬದಲಾವಣೆಗಳನ್ನು ಕಾಣ್ತಾ ಇದ್ದಾವೆ ಅಂತಕ್ಕಂಥದ್ದು ನಾವು ಚಿತ್ರಿಸಲಿಕ್ಕೆ ಪ್ರಯತ್ನಿಸ್ಬೇಕು ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪ್ರೇಕ್ಷಕರೇ ನಾವೀಗ ಈ ಕುಟುಂಬದ ಪ್ರಕಾರಗಳಾಗಿರ್ತಕ್ಕಂಥ ಅವಿಭಕ್ತ ಕುಟುಂಬ ಅಥವಾ ಮತ್ತು ಕೇಂದ್ರ ಕುಟುಂಬ ಇರ್ತಕ್ಕಂಥದ್ದನ್ನು ನಾವು ನೋಡಬೇಕು ಅವಿಭಕ್ತ ಕುಟುಂಬಕ್ಕೆ ವಿವಿಧ ವ್ಯಾಖ್ಯಾನಗಳನ್ನು ನಾವು ಕಂಡಿದ್ದೀವಿ ಅವರಲ್ಲಿ ಮುಖ್ಯವಾಗಿ ಕೆಲವು ಸಮಾಜಶಾಸ್ತ್ರಜ್ಞರು ಹೇಳಿರ್ತಕ್ಕಂಥವುಗಳನ್ನು ಸುಧಾರಿಸ್ತಾ ಮುಂದುವರಿಲಿಕ್ಕೆ ಪ್ರಯತ್ನಿಸೋಣ ಇಲ್ಲಿ ನಾನು ಹೇಳಿದೆ ಆಗಲೇ ಅವಿಭಕ್ತ ಕುಟುಂಬದಲ್ಲಿ ಈ ಅನೇಕ ಜನರು ವಾಸವಾಗಿರ್ತಾರೆ ಅಂತಕ್ಕಂಥದ್ದನ್ನ ಹೇಳಿದೆ ನಾನು ಅನೇಕ ಪೀಳಿಗೆಯವರು ವಾಸವಾಗಿರ್ತಾರೆ ಅಂತಕ್ಕಂಥದ್ದನ್ನ ಹೇಳಿದೆ ಭಾರತಕ್ಕೆ ಸಂಬಂಧಪಟ್ಟಂತೆ
ಅನೇಕ ಪೀಳಿಗೆಯವರು ಒಂದೇ ಕುಟುಂಬದಲ್ಲಿ ವಾಸ ಮಾಡತಕ್ಕಂತದ್ದನ್ನು ನಾವು ನೋಡ್ತೀವಿ. ಐರಾವತಿ ಕರ್ವೆ ಅವರು ಹೇಳ್ತಾರೆ, ಭಾರತೀಯ ಸಾಮಾಜಿಕ ವಿಕಾಸದಲ್ಲಿ ಕುಟುಂಬವೆಂದರೆ ಜಂಟಿ ಕುಟುಂಬವೇ ಆಗಿದೆ ಅಂತ ಹೇಳಿ ಅಭಿಪ್ರಾಯಪಡ್ತಾರೆ. ಕೇಂದ್ರ ಕುಟುಂಬಕ್ಕೆ ವಿರುದ್ಧವಾಗಿ ಇಲ್ಲಿ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಹೀಗೆ ಮೂರು ನಾಲ್ಕು ತಲೆಮಾರಿನ ವ್ಯಕ್ತಿಗಳು ಕೆಲವೊಮ್ಮೆ ಐದು ತಲೆಮಾರಿನ ವ್ಯಕ್ತಿಗಳು ಒಟ್ಟಿಗೆ ಸೇರಿ ವಾಸಿಸ್ತಕ್ಕಂಥದ್ದಾಗಿದೆ ಅಂತಕ್ಕಂಥದ್ದು ನಾವು ಹೇಳ್ಬೋದಾಗಿದೆ. ಅವಿಭಕ್ತ ಕುಟುಂಬವೆಂಬ ಆಧಾರ ಶಿಲೆಯ ಮೇಲೆ ಹಿಂದೂ ಸಂಸ್ಕೃತಿ ಅಥವಾ ಮೌಲ್ಯಗಳು ಮನೋಭಾವನೆಗಳು ನಿಂತಿವೆ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಸಾಂಪ್ರದಾಯಿಕ ಹಿಂದೂ ಸಂಸ್ಕೃತಿಯೊಂದಿಗೆ ಸಮರಸಗೊಂಡಿರುವ ಅವಿಭಕ್ತ ಕುಟುಂಬವು ದೇಶದ ಎಲ್ಲ ಮೂಲೆಗಳಲ್ಲಿಯೂ ಕೂಡ ಇಂದಿಗೂ ಕೂಡ ಅಸ್ತಿತ್ವದಲ್ಲಿದೆ. ಈ ಕುಟುಂಬದ ವ್ಯವಸ್ಥೆಗೆ ತನ್ನದೇ ಆದಂಥ ಸುದೀರ್ಘವಾದಂಥ ಇತಿಹಾಸ ಇದೆ ಅಂತಕ್ಕಂಥದ್ದನ್ನು ನಾವು ಕಂಡುಕೊಳ್ಬೋದಾಗಿದೆ. ಇನ್ನು ಇದು ಇದರ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ವೇದೋಪನಿಷತ್ತುಗಳ ಕಾಲದಲ್ಲಿಯೂ ಕೂಡ ಕಂಡುಬರ್ತಾ ಇತ್ತು. ವರ್ಣಾಶ್ರಮ ವ್ಯವಸ್ಥೆ, ಸಂಸ್ಕಾರ, ಗೃಹಸ್ಥಾಶ್ರಮ ಇವೆಲ್ಲವುಗಳನ್ನು ಆಧರಿಸಿ ಈ ಕೌಟುಂಬಿಕ ಜೀವನಕ್ಕೆ ಒತ್ತು ನೀಡಲಾಗಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಪ್ರಾಚೀನ ಹಿಂದೂ ಕುಟುಂಬ ಒಂದು ಧಾರ್ಮಿಕತೆಯ ನಿರಂತರತೆ ಮತ್ತು ಭೌತಿಕ ಅವಿಭಜನತೆಯ ಎರಡು ಲಕ್ಷಣಗಳನ್ನು ಹೊಂದಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಅವಿಭಕ್ತ ಕುಟುಂಬದ ವ್ಯಾಖ್ಯಾನಗಳು ಏನು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಒಂದನೇದಾಗಿ ಡಾಕ್ಟರ್ ಐರಾವತಿ ಕರ್ವೆ ಅವರು ಹೇಳ್ತಾರೆ, ರಕ್ತ ಸಂಬಂಧಿಗಳ ಸಮೂಹವೊಂದು ಒಂದೇ ಮನೆಯಲ್ಲಿ ವಾಸಿಸುತ್ತಾ ಒಂದೇ ನೆಲೆಯಲ್ಲಿ ತಯಾರಿಸಿದ ಅಡಿಗೆಯನ್ನು ಸೇವಿಸುತ್ತಾ ಆಸ್ತಿಯ ಮೇಲೆ ಸಮಾನವಾದಂತಹ ಒಡೆತನವನ್ನು ಹೊಂದಿರುತ್ತಾ ಮತ್ತು ಕುಟುಂಬದ ಪೂಜಾ ಕಾರ್ಯಗಳಲ್ಲಿ ಸಾಮೂಹಿಕವಾಗಿ ಪಾಲ್ಗೊಳ್ಳುತ್ತಾ ಬರುತ್ತಿರುತ್ತಿದ್ದಲ್ಲಿ ಅದನ್ನು ಅವಿಭಕ್ತ ಕುಟುಂಬ ಎನ್ನುವುದಾಗಿ ಯಾರು ಐರಾವತಿ ಕರ್ವೆಯವರು ಹೇಳಿದ್ದಾರೆ. ಸಿಬಿ ಮೆಮೋರಿಯಲ್ ಅವರು ಹೇಳ್ತಾರೆ, ಅವಿಭಕ್ತ ಕುಟುಂಬವು ಒಂದಕ್ಕಿಂತ ಹೆಚ್ಚು ಸಂಖ್ಯೆಯ ಪ್ರಾಥಮಿಕ ಕುಟುಂಬಗಳ ಸಂಕಲನವಾಗಿದ್ದು ಅದು ತೀರಾ ಸಮೀಪ ಸಂಬಂಧಿಗಳ ಸಮಾನ ವಾಸಸ್ಥಳ ಮತ್ತು ಪಿತೃವಂಶೀಯತೆಯ ನೆಲೆಯನ್ನು ಒಳಗೊಂಡಿರುತ್ತದೆ ಅಂತ ಹೇಳಿ ಅವರು ಅಭಿಪ್ರಾಯಪಡ್ತಾರೆ. ಐ ಸಿ ದೇಸಾಯಿ ಅವರು ಹೇಳ್ತಾರೆ, ಯಾವ ಕುಟುಂಬವು ಮೂಲ ಕುಟುಂಬಕ್ಕಿಂತಲೂ ಹೆಚ್ಚಿನ ತಲೆಮಾರುಗಳ ಗಾಢತೆಯನ್ನು ಹೊಂದಿರುತ್ತದೆಯೋ ಮತ್ತು ಮಾನವ ಕುಟುಂಬದ ಸದಸ್ಯರು ಆಸ್ತಿ ಆದಾಯ ಮತ್ತು ಪರಸ್ಪರ ಹಕ್ಕು ಬಾಧ್ಯತೆಗಳನ್ನು ಒಬ್ಬರಿಗೊಬ್ಬರು ಸಂಬಂಧಿಕರಾಗಿದ್ದುಕೊಂಡು ಇರುವುದನ್ನು ಅಂಥ ಕುಟುಂಬವನ್ನು ನಾವು ಅವಿಭಕ್ತ ಕುಟುಂಬ ಎನ್ನುತ್ತೇವೆ. ಇನ್ನು ನಾಲ್ಕನೇದಾಗಿ ಸಾಮಾನ್ಯ ಅರ್ಥದಲ್ಲಿ ಹೇಳುವುದಾದರೆ ಕನಿಷ್ಠ ಮೂರು ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ತಲೆಮಾರಿನ ವ್ಯಕ್ತಿಗಳು ರಕ್ತ ಸಂಬಂಧಿಗಳು ಒಬ್ಬ ವ್ಯಕ್ತಿ ಅಥವಾ ಪುರುಷ ಅಥವಾ ಸ್ತ್ರೀಯ ನೇತೃತ್ವದಲ್ಲಿ ದುಡಿಯುತ್ತಾ ಒಂದೇ ನಿವಾಸದಲ್ಲಿ ಒಂದೇ ಕುಟುಂಬದವರಂತೆ ಒಟ್ಟಿಗೆ ನೆಲೆಸುವುದನ್ನು ಅವಿಭಕ್ತ ಕುಟುಂಬ ಎನ್ನಲಾಗುತ್ತದೆ. ಸೊ ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಕೈಯಲ್ಲಿರುತ್ತೆ ಅಥವಾ ಒಬ್ಬ ವ್ಯಕ್ತಿ ಅಂತಕ್ಕಂಥವಳು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅನ್ನೋದನ್ನು ನೋಡಿಕೊಂಡೇ ನಾವು ಹೇಳಿದ್ವಿ. ಅವರ ಸ್ಥಾನವನ್ನು ಆಧರಿಸಿ ಪಿತೃಪ್ರಧಾನ ಮತ್ತು ಮಾತೃಪ್ರಧಾನ ಕುಟುಂಬದ ವ್ಯವಸ್ಥೆಯ ಬಗ್ಗೆ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ವಿ. ಇನ್ನು ಇದರ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗ್ಬೋದು. ಹಿಂದಿನ ಕುಟುಂಬದ ಲಕ್ಷಣಗಳಂತೆ ಅವುಗಳಿಗೂ ಕೂಡ ಅವುಗಳಿಗೆ ಕೊಟ್ಟಂಥ ವಿವರಣೆಯನ್ನೇ ಇಲ್ಲಿ ಕೂಡ ಕೊಡಲಿಕ್ಕೆ ನಾವು ಪ್ರಯತ್ನಿಸ್ಬೋದಾಗಿದೆ ಅನ್ನೋದನ್ನು ನೋಡ್ಬೋದಾಗಿದೆ. ಒಂದೇ ಪೀಳಿಗೆ ಸಮಾವೇಶ, ನಾವೀಗ ಸರಳವಾಗಿ ಹೇಳಿರುವಂತೆ ಈ ಒಂದು ಕುಟುಂಬದಲ್ಲಿ ಅನೇಕ ಪೀಳಿಗೆಯವರಿರ್ತಾರೆ. ಸುಮಾರು ಒಂದರಿಂದ ಐದು ತಲೆಮಾರಿನ ಜನರು ವಾಸ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇದು ತಂದೆ ತಾಯಿ ಮೊಮ್ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಮುಂತಾದ ಚಿಕ್ಕ ಸಮಾವೇಶವನ್ನು ಒಳಗೊಂಡಿರತಕ್ಕಂಥದ್ದಾಗಿದೆ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ನಾವು ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಕ್ಕಳು ಅವ್ರ ಮರಿಮ್ಮ ಮಕ್ಕಳು ಮುಂತಾದವರೆಲ್ಲರೂ ಕೂಡ ಒಂದೇ ಕುಟುಂಬದಲ್ಲಿ ವಾಸಿಸ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಎರಡನೇದಾಗಿ ಸಾಮಾನ್ಯ ನೆಲೆ ಮತ್ತು ವಾಸಸ್ಥಳ,
ಎಲ್ಲರೂ ಕೂಡ ಒಂದೇ ಕಡೆಗೆ ಒಂದೇ ಸೂರ್ಯನಡಿಗೆ ವಾಸ ಮಾಡ್ತಾರೆ ಅಂತಕಂತದನ್ನ ನಾವು ನೋಡ್ತೀವಿ. ಅವರಲ್ಲಿ ಬೇರೆ ಭಾವ ಇರುವುದಿಲ್ಲ. ಸದಸ್ಯರ ಸಂಖ್ಯೆ ಸಾಕಷ್ಟು ಕೂಡ ಮನೆಯಲ್ಲಿ ಇದ್ದರು ಎಲ್ಲರೂ ಒಟ್ಟಿಗೆ ವಾಸಿಸ್ತಾರೆ. ಸದಸ್ಯರು ಬಹುತೇಕ ಚಟುವಟಿಕೆಗಳ ಸದಸ್ಯರುಗಳ ಬಹುತೇಕ ಚಟುವಟಿಕೆಗಳ ತಾಣವು ಇದು ಅವಿಭಕ್ತ ಕುಟುಂಬದ ಮನೆಯೇ ಆಗಿರುತ್ತದೆ ಅಂತಕ್ಕಂಥದ್ದು ನಾವು ಹೇಳಬಹುದಾಗಿದೆ. ಸ್ಥಳ ಭಾವದಿಂದ ಅಭಾವದಿಂದಾಗಿ ಕೆಲವು ಸಂದರ್ಭಗಳಲ್ಲಿ ದೂರದ ತೋಟದ ಮನೆಗಳಲ್ಲಿ ಗದ್ದೆಗಳಲ್ಲಿ ಮನೆಗಳನ್ನು ಮಾಡಿಕೊಂಡು ಉಸ್ತುವಾರಿ ನೋಡ್ಕೊಳ್ತಕ್ಕಂಥ ಸನ್ನಿವೇಶಗಳನ್ನು ಕೂಡ ನಾವು ನೋಡ್ತೀವಿ. ಇಲ್ಲಿ ಶಿಕ್ಷಣಕ್ಕೆ ಇಲ್ಲವೇ ಉದ್ಯೋಗಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವುದಿಲ್ಲ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಕೆಲವು ಸಂದರ್ಭಗಳಲ್ಲಿ ಶಿಕ್ಷಣವನ್ನು ಪಡೆಯೋದಕ್ಕೆ ಕೆಲವು ಕುಟುಂಬದ ವ್ಯಕ್ತಿಗಳು ಹೋಗಬೇಕಾದಾಗ ಅವರಿಗೆ ಆ ಸೌಕರ್ಯವನ್ನು ಮಾಡಿಕೊಡ್ತದೆ ಮತ್ತು ಹಬ್ಬ ಹರಿದಿನ ಜಾತ್ರೆ ಕಾರ್ತಿಕ ಪರಸೆ ಮುಂತಾದವುಗಳಲ್ಲಿ ಅವರೆಲ್ಲರೂ ಕೂಡ ಒಟ್ಟುಗೂಡಿ ಬಂದು ಒಂದೇ ಕಡೆ ಆಚರಣೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಹಿಂದೂಗಳ ನಂಬಿಕೆಯಲ್ಲಿ ಮನೆ ಎಂಬುದು ಸದ್ಯ ಜೀವಂತವಾಗಿರುವ ಕುಟುಂಬದ ಸದಸ್ಯರುಗಳಿಗೆ ಮಾತ್ರವಲ್ಲದೆ ಅವರ ಪೂರ್ವಜರುಗಳು ಕೂಡ ಮತ್ತು ಮುಂದೆ ಹುಟ್ಟುವ ಮಕ್ಕಳಿಗೂ ಕೂಡ ಮರಿಮಕ್ಕಳಿಗೂ ಕೂಡ ಸೇರಿರುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ. ಮೂರನೇದಾಗಿ ಸಾಮಾನ್ಯ ಒಲೆ ಮತ್ತು ಅಡುಗೆ ಮನೆ. ಈಗಾಗಲೇ ನಾನು ಹೇಳಿದೆ ಸಾಕಷ್ಟು ಜನರ ಅಲ್ಲಿ ವಾಸವಾಗಿದ್ದರೂ ಕೂಡ ಬೇರೆ ಬೇರೆ ಅಡುಗೆಯನ್ನು ಮಾಡಿಕೊಳ್ಳಲ್ಲ. ಎಲ್ಲರೂ ಕೂಡ ಒಟ್ಟುಗೂಡಿ ಅಡುಗೆ ಮಾಡ್ಕೋತಾರೆ. ಎಲ್ಲರೂ ಏನು ಒಂದು ಒಂದು ಒಲೆಯಲ್ಲಿ ತಯಾರಿಸಿದಂತಹ ಅಡುಗೆ ಇರುತ್ತೋ ಅಂದರೆ ಒಂದೇ ಪ್ರಕಾರದ ಅಡುಗೆ ಅಂತ ಅರ್ಥ. ಒಂದೇ ಒಲೆ ಅಂದರೆ ಇಲ್ಲ, ಒಂದು ಐದಾರು ಒಲೆಗಳು ಇರ್ತವೆ. ಅದರಲ್ಲಿ ಅನ್ನ ಮಾಡೋದೊಂದು ಕಡೆ ಆದರೆ, ಸಾಂಬಾರು ಮಾಡೋದೊಂದು ಕಡೆ ಆದರೆ, ಹಾಲು ಕಾಸೋದೊಂದು ಕಡೆ ಆದರೆ, ಅಥವಾ ಇನ್ನೇನೋ ಬೇರೆ ಬೇರೆ ಕೃತ್ಯಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಅನೇಕ ಒಲೆಗಳು ಇರ್ತವೆ. ಒಲೆಗಳು ಒಂದೇ ಇರುತ್ತೆ ಅಂತ ಅರ್ಥ ಅಲ್ಲ. ಆದರೆ ಎಲ್ಲರೂ ಕೂಡಿ ಒಟ್ಟುಗೂಡಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಎಲ್ಲರಿಗೂ ಹಂಚಿ ಎಲ್ಲರ ಮಕ್ಕಳಿಗೂ ಕೂಡ ಹಂಚಿ ತಾವು ಹಿರಿಯರಾದಂಥವರು ತಿಂದು ಬರುತ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಮಮತೆ ಮುಂತಾದವುಗಳನ್ನು ಗುಣಪಡಿಸ್ತಾ ಯಾರ ಮಕ್ಕಳು ಕೂಡ ಬೇರೆ ಅಲ್ಲ, ಎಲ್ಲರೂ ಕೂಡ ನಮ್ಮವರೇ ಅಂತ ಹೇಳಿ ಊಟ ಮುಂತಾದವುಗಳನ್ನು ಒಂದೇ ರೀತಿಯಾದಂಥ ಅಡುಗೆಯನ್ನು ಎಲ್ರಿಗೂ ಕೂಡ ಕೊಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಅಂತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಇಲ್ಲಿ ಒಂದೇ ಮನೆಯಲ್ಲಿ ನಾವು ಅಡುಗೆ ಮಾಡ್ತೀವಿ ಅಂದಾಗ ಒಬ್ಬೊಬ್ಬರು ಒಂದೊಂದು ಅಡುಗೆನ ಮಾಡ್ತಾ ಇದ್ದಾರೆ. ಒಬ್ಬರು ರೊಟ್ಟಿ ತಟ್ತಾ ಇದ್ದರೆ, ಇನ್ನೊಬ್ಬರು ಪಲ್ಯ ಮಾಡ್ತಾ ಇದ್ದರೆ, ಇನ್ನೊಬ್ಬರು ಚಟ್ನಿ ಮಾಡ್ತಾ ಇದ್ದರೆ, ಇನ್ನೊಬ್ಬರು ಹಾಲನ್ನು ಕಾಯಿಸ್ತಾ ಇದ್ದರೆ, ಇನ್ನೊಬ್ಬರು ಮಜ್ಜಿಗೆ ಮುಂತಾದವುಗಳನ್ನು ಮಾಡ್ತಾ ಬೆಣ್ಣೆ ತೆಗಿತಕ್ಕಂಥದ್ದು ಮುಂತಾದ ಕಾರ್ಯಗಳಲ್ಲಿ ತೊಡಗ್ತಾ ಎಲ್ಲರೂ ಕೂಡ ಯಾರಿಗೆ ಯಾವತ್ತು ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು. ಇದರಲ್ಲಿ ಇಂಥವರೇ ರೊಟ್ಟಿ ಮಾಡಬೇಕು, ಇಂಥವರೇ ಮಜ್ಜಿಗೆ ಮಾಡಬೇಕು, ಇಂಥವರೇ ಹಾಲನ್ನು ಕರಿಬೇಕು ಅಂತಕ್ಕಂಥದ್ದೇನಿಲ್ಲ. ಯಾರು ಫ್ರೀ ಇರ್ತಾರೋ, ಯಾರು ಏನು ಇರ್ತಾರೋ, ಆಗಿನ ಸಂದರ್ಭಕ್ಕೆ ಯಾರು ಸಿಗ್ತಾರೋ ಅಂದರೆ ಒಂದು ಮನೆಯಲ್ಲಿ ಇರತಕ್ಕಂಥ ಹೆಣ್ಮಕ್ಕಳು ಅಥವಾ ಗಂಡುಮಕ್ಕಳು ಆಯಾಯ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದರಿಂದ ಒಂದೇ ಒಲೆ ಅಡುಗೆ ಮನೆ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಡುಗೆ ಮನೆಗಳು ಬೇರೆ ಬೇರೆ ಆಗಲ್ಲ, ಬೇರೆ ಬೇರೆಯವರು ಬೇರೆ ಬೇರೆ ಕಡೆಗೆ ತಿನ್ನಲ್ಲ, ಎಲ್ಲ ಒಟ್ಟಿಗೆ ಊಟ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಸಾಮಾನ್ಯವಾಗಿ ಹಿರಿಯ ಸ್ತ್ರೀಯರು ಎಲ್ಲರ ಊಟ ಆದ ನಂತರ ಮಕ್ಕಳು ಮರಿ ಗಂಡ ಎಲ್ಲರೂ ಅತ್ತೆ ಮಾವ ಇಂಥವರ ಊಟ ಆದ ನಂತರ ಇಂಥ ಮಹಿಳೆಯರು ಜವಾಬ್ದಾರಿ ಹೊತ್ತಂಥ ಮಹಿಳೆಯರು ಊಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ನಾಲ್ಕನೇದಾಗಿ ಸಾಮಾನ್ಯ ಪೂಜಾ ಪದ್ಧತಿ. ಎಲ್ಲರೂ ಕೂಡ ಅವಿಭಕ್ತ ಕುಟುಂಬದಲ್ಲಿ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಎಲ್ಲರೂ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ. ಇದು ಹಿಂದೂ ಧರ್ಮದಲ್ಲಿ ಬೇರೂರು ಬಿಟ್ಟಿದೆ. ಆದ್ದರಿಂದ ಹಲವಾರು ಧಾರ್ಮಿಕ ನಂಬಿಕೆಗಳು ಕ್ರಿಯಾವಿಧಿಗಳು ಸಮಾರಂಭಗಳನ್ನೊಳಗೊಂಡಿರುವಂತಹದ್ದನ್ನು ಮತ್ತು ಹೆಣೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಪ್ರತಿಯೊಂದು ಕುಟುಂಬವು ತನ್ನದೇ ಆದಂಥ ಕುಲದೇವತೆಯನ್ನು ಧಾರ್ಮಿಕ ಕಾರ್ಯಗಳಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡುವುದನ್ನು ವಿಶೇಷ ಧಾರ್ಮಿಕ ಸಮಾರಂಭಗಳನ್ನು ಆಚರಿಸುವುದನ್ನು ಸಮಸ್ತ ಬಂಧುವರ್ಗವನ್ನು ಸಮಾವೇಶದಲ್ಲಿ ಎಲ್ಲರನ್ನು ಕರೆಸಿ ಸಮಾವೇಶಗೊಂಡು ಅದನ್ನು ನೆರವೇರಿಸತಕ್ಕಂತಹದ್ದು ಆಗಿದೆ. ವರ್ಷಕ್ಕೊಮ್ಮೆ ಅನೇಕ ಸಂದರ್ಭಗಳಲ್ಲಿ ಪಿತೃಪೂಜೆಗಳನ್ನು ಮಾಡುವಾಗ ಅಂದರೆ ಕುಟುಂಬದ ಎಲ್ಲ ಸದಸ್ಯರು ಕೂಡ ಹಿಂದಿನ ಪೀಳಿಗೆಯ ಆ ಮನೆಯ ವಾತಾವರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಹಿರಿಯರನ್ನು ವಂದಿಸುವಂಥ ಗೌರವಿಸುವಂಥ ಪೂಜಿಸುವಂಥ ಕಾರ್ಯವನ್ನು
ಒಂದು ಕಳೆದ ಒಂದು ವರ್ಷದಲ್ಲಿ ಯಾವುದೋ ಒಂದು ದಿನ ಇಟ್ಕೊಂಡಿರ್ತಾರೆ, ಯಾವುದೋ ಹಬ್ಬದ ದಿನ ಇರ್ಬೋದು ಅಥವಾ ಇನ್ಯಾವುದು ದಿನ, ಆಗ ಎಲ್ಲರೂ ಕೂಡ ಒಂದೇ ಕಡೆಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಮಾಡಬಹುದಾಗಿದೆ, ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ. ಅದಕ್ಕೆ ಸಾಮಾನ್ಯ ಪೂಜಾ ಪದ್ಧತಿ ಅಂತ ಹೇಳ್ಕೊಂಡಿದೆ. ಇನ್ನು ಸಾಮಾನ್ಯ ಆಸ್ತಿಗೆ ಸಂಬಂಧಪಟ್ಟಂತೆ ಎಷ್ಟು ಆಸ್ತಿ ಇರುತ್ತೋ ಅಷ್ಟು ಆಸ್ತಿಯನ್ನು ಆ ಮನೆಯ ಪುರುಷ ಅಥವಾ ಸ್ತ್ರೀಯ ಮಕ್ಕಳೆಲ್ಲರೂ ಕೂಡ ಈಕ್ವಲ್ ಆಗಿ ಪಡ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಅವರು ಸಹಕಾರಿ ಸಂಘಕ್ಕೆ ಹೋಲಿಕೆ ಆಗ್ತಾರೆ. ಕಾರಣವೇನೆಂದರೆ ಕುಟುಂಬದ ಸಮಸ್ತ ಚರ ಸ್ಥಿರ ಆಸ್ತಿಗಳಲ್ಲಿ ಅವರೆಲ್ಲರೂ ಕೂಡ ಸಾಮೂಹಿಕವಾಗಿ ಆಸ್ತಿಯನ್ನು ಪಡೆಯುವಂಥವರಾಗ್ತಾರೆ. ಸಾಮಾನ್ಯವಾಗಿ ಒಬ್ಬ ಕರ್ತ ಇರ್ತಾನೆ, ಅಂದರೆ ಹಿರಿಯ ವ್ಯಕ್ತಿಯನ್ನು ಕರ್ತ ಅಂತೇಳಿ ಪರಿಗಣಿಸಲ್ಪಡುತ್ತೆ. ಆತನು ಆ ಆಸ್ತಿಯ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರ್ತಾನೆ, ಹೊಣೆಗಾರನಾಗಿರ್ತಾನೆ. ಕುಟುಂಬದ ಸದಸ್ಯರ ಆಸಕ್ತಿಯನ್ನು ಆರ್ಥಿಕ ಆಸಕ್ತಿಯನ್ನು ಕಾಯ್ಕೊಳ್ಳುವುದರಲ್ಲಿ ಆತ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಸದಸ್ಯರ ಆದಾಯವನ್ನು ಒಟ್ಟುಗೂಡಿಸಿ ಕುಟುಂಬದ ಖರ್ಚು ವೆಚ್ಚಗಳನ್ನು ನಿಭಾಯಿಸ್ತಾ ಇರ್ತಾನೆ. ಸೊ ಅವ್ರು ಯಾರು ಎಷ್ಟೇ ದುಡೀರಿ, ಒಬ್ಬರು ಹೆಚ್ಚಿಗೆ ದುಡಿಬೋದು, ಒಬ್ಬರು ಕಡಿಮೆ ದುಡಿಬೋದು. ಹಾಗಂತ ಹೇಳಿ ಕಡಿಮೆ ದುಡಿದಂಥವ್ರಿಗೆ ಕಡಿಮೆ ಹಣನ, ಹೆಚ್ಚಿಗೆ ದುಡಿದಂಥವ್ರಿಗೆ ಹೆಚ್ಚಿಗೆ ಹಣನ ಇಲ್ಲ. ಸೊ ಸಂದರ್ಭೋಚಿತವಾಗಿ ಅವರು ಆಯಾಯ ಕೆಲಸಗಳನ್ನು ನಿಭಾಯಿಸ್ಕೊಂಡು ಹೋಗಿ ಒಟ್ಟಾರೆ ಮನೆಯನ್ನು ತೂಗಿಸ್ಕೊಂಡು ಹೋಗ್ತಕ್ಕಂಥ ಮನೋಭಾವನೆ ಅಂತ ನಂಬಿಕೆ ವಿಶ್ವಾಸವನ್ನು ಹೊಂದಿ ಇರ್ತಾರೆ ಅಂತಕ್ಕಂಥದ್ದನ್ನ, ಮತ್ತು ಒಬ್ಬ ಹಿರಿಯ ಹೇಳ್ತಕ್ಕಂಥದ್ದು ಕರ್ತ ಅಂತಕ್ಕಂಥವ್ರು ಹೇಳ್ತಕ್ಕಂಥ ಮಾತನ್ನು ಎಲ್ಲರೂ ಕೂಡ ಕೇಳಿ ಅವರವರು ತಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಎಲ್ಲರಿಗೂ ಕೂಡ ಆಸ್ತಿಯಲ್ಲಿ ಸಮಭಾಗ ಇರುತ್ತೆ ಅಂತಕ್ಕಂಥದ್ದು ನಾವು ಕಾಣ್ಬೋದಾಗಿದೆ. ಹೀಗೆ ಅನೇಕ ಭಿನ್ನಾಭಿಪ್ರಾಯಗಳು ವೈಭಸ್ಯಗಳಿದ್ದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಕುಟುಂಬದಲ್ಲಿ ಅಂಥ ಅದನ್ನು ಕರ್ತ ಅಂತಕ್ಕಂಥವನ್ನು ನೋಡಿ ಅದನ್ನು ಸರಿದೂಗಿಸ್ಕೊಂಡು ಎಲ್ಲರ ಮಕ್ಕಳ ಮೇಲೆ ಒಂದೇ ರೀತಿಯಾದಂಥ ಪ್ರೀತಿ ವಾತ್ಸಲ್ಯವನ್ನು ನೋಡ್ಬೋದಾಗಿದೆ. ಕೆಲವು ಸಂದರ್ಭಗಳಲ್ಲಿ ಹಬ್ಬಗಳಲ್ಲಿ ನೋಡಬೇಕು ಅಂತಂದರೆ ಒಂದು ಮನೆಯಲ್ಲಿರ್ತಕ್ಕಂಥ ಒಂದು 20-30 ಹುಡುಗರಿಗೆ ಒಂದೇ ಟಾನಲ್ಲಿ ಬಟ್ಟೆಯನ್ನು ಹೊಲಿಸಿರ್ತಕ್ಕಂಥದ್ದನ್ನ, ಅಂಗಿ ಅಥವಾ ಲಂಗ ಮುಂತಾದ ಬಟ್ಟೆಗಳನ್ನು ಚಿಕ್ಕ ಮಕ್ಕಳಿಗೆ ಹೊಲಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ. ಯಾರು ಯಾರು ಅಂತಾರೆ ಗುರುತಿಡಿಯೋಕ್ಕಾಗಲ್ಲ. ಇವತ್ತು ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಕೇಳ್ಕೊತಕ್ಕಂಥ ಮಕ್ಕಳ ಸ್ಥಿತಿಯನ್ನು ನೋಡಿದರೆ ಅಂದಿನ ಕಾಲದಲ್ಲಿ ತಂದೆ ತಾಯಿ ಅಥವಾ ತಾತ ಅಥವಾ ಮುಖ್ಯಸ್ಥ ಯಾರಿರ್ತಾರೋ ಅವ್ರು ತಂದು ಕೊಟ್ಟಂಥ ಬಟ್ಟೆಯೇ ಹಾಕ್ಕೊಳ್ತಾ ಇದ್ರು, ಅದು ಎಲ್ಲರೂ ಕೂಡ ಹಾಕ್ಕೊಳ್ತಾ ಇದ್ರು. ಅನೇಕ ಸಂದರ್ಭಗಳಲ್ಲಿ ಒಬ್ಬರದ್ದೊಬ್ಬರು ಇನ್ನೊಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ತಕ್ಕಂಥ ಸನ್ನಿವೇಶನೂ ಕೂಡ ನಾವು ನೋಡ್ತಿದ್ವಿ. ಅದರಲ್ಲಿ ಏನು ಇರ್ತಿರಲಿಲ್ಲ, ವ್ಯತ್ಯಾಸ ಇರ್ತಿಲ್ಲ. ಇವನು ಅವನ ಮಗ, ಈತ ಆತನ ಮಗ, ಆದ್ದರಿಂದ ಇವನೇ ಬೇರೆ ನಾವೇ ಬೇರೆ ಅಂತಕ್ಕಂಥ ಭಾವನೆ ಇರ್ತಿರಲಿಲ್ಲ. ಸೊ ಹೀಗೆ ಏನದು ಸಾಮಾನ್ಯ ಆಸ್ತಿ ಮುಂತಾದವುಗಳನ್ನು ಒಳಗೊಂಡಿರ್ತಿದ್ರು ಅಂತಕ್ಕಂಥದ್ದು ನೋಡ್ಬೋದಾಗಿದೆ. ಹಾಗೇನೆ ಅಧಿಕಾರದ ಚಲಾವಣೆ ಅಥವಾ ಕರ್ತನ ಅಧಿಕಾರ, ನಾನು ಆಗಲೇ ಹೇಳಿದೆ ಹಿಂದೂ ಅವಿಭಕ್ತ ಕುಟುಂಬ ಸಾಮಾನ್ಯವಾಗಿ ಪುರುಷ ಪ್ರಧಾನವಾಗಿರ್ತಕ್ಕಂಥದ್ದು. ಅಲ್ಲಿ ಇಲ್ಲಿ ಕೆಲವೊಂದು ಅಪವಾದಗಳು ಕೂಡ ಇವೆ. ಕುಟುಂಬದ ಅಪವಾದಗಳು ಇವೆ ಅಂದರೆ ಬೇರೆ ಬರೀ ಹೆಣ್ಣು ಕೂಡ ಅಧಿಕಾರವನ್ನು ವಹಿಸ್ಕೊಂಡಿರ್ತಾಳೆ. ಅದಕ್ಕೆ ಅಲ್ಲಿ ಹೇಳಿದ್ವಿ ಪಿತೃಪ್ರಧಾನ ಮಾತೃಪ್ರಧಾನ ಕುಟುಂಬಗಳು ಇರ್ತವೆ ಅಂತಕ್ಕಂಥದ್ದನ್ನು ನಾವು ಹೇಳಿದ್ವಿ. ಇಲ್ಲಿ ಸಾಮಾನ್ಯವಾಗಿ ಕರ್ತ ಅಂದರೆ ಅಧಿಕಾರ ಅಂದರೆ ಅವ್ರು ಹೇಳಿದಂಥ ಕರ್ತ ಅಥವಾ ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿ ಇದ್ದಾನೆ ಅಂದರೆ ಆತ ಹೇಳಿದಂತೆ ಎಲ್ಲರೂ ಕೂಡ ಕೇಳಬೇಕಾದ್ದು, ಆತನ ಅಣತಿಯನ್ನು ಫಾಲೋ ಮಾಡ್ತಕ್ಕಂಥದ್ದು, ಆತನ ಆಜ್ಞೆಗಳನ್ನು ಧಿಕ್ಕರಿಸದೆ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಬಂಡೇಡುವ ಪ್ರಕರಣಗಳು ಕೂಡ ಕಂಡುಬಂದರೂ ಅವು ಅಪರೂಪ, ಭಾಳ ಸಣ್ಣ ವಿಷಯಗಳು ಆಗಿರ್ತವೆ. ಅವುಗಳನ್ನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳದೆ ಅವನೇ ಕರ್ತಾನೇ ನಿಭಾಯಿಸಿಬಿಡ್ತಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಕರ್ತಾನೇ ಸರ್ವಾಧಿಕಾರಿಯಾಗಿರ್ತಾನೆ, ತನ್ನ ಬಗ್ಗೆ ಹೊಂದಿರತಕ್ಕಂಥ ಗೌರವ ಆಧಾರಗಳನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಅವನು ಪ್ರಯತ್ನಿಸ್ತಾನೆ. ಹೇಗೆ ಅಂತಂದರೆ ಎಲ್ಲರನ್ನು ಸಮಾನ ತಕ್ಕಡಿಯಲ್ಲಿ ತೂಗ್ತಾ ಇರ್ತಾನೆ. ದೊಡ್ಡ ಮಗನ ಮಕ್ಕಳು ಬೇರೆ, ಸಣ್ಣ ಮಗನ ಮಕ್ಕಳು ಬೇರೆ, ಅಥವಾ ತಮ್ಮನ ಮಕ್ಕಳು ಬೇರೆ, ಅಥವಾ ಇನ್ಯಾರೋ ಬೇರೆ ಅಂತಕ್ಕಂಥ ಭಾವನೆ ಇಲ್ಲದೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂತಹ ಪ್ರೀತಿ ವಾತ್ಸಲ್ಯ ಮಮತೆ ಮತ್ತು ಏನು ಅವರಿಗೆ ದಕ್ಕಬೇಕಾಗಿರ್ತಕ್ಕಂಥ ಆಸ್ತಿಯ ಸೌಲಭ್ಯಗಳನ್ನು ಬದುಕಲಿಕ್ಕೆ ಬೇಕಾಗ್ತಕ್ಕಂಥ ಅವಕಾಶಗಳನ್ನು ಅವರು ಕಲ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಇದನ್ನು ವೇದಗಳ ಕಾಲದಲ್ಲಿ ಇವು ಕೂಡ ಅಸ್ತಿತ್ವದಲ್ಲಿತ್ತು ಅಂತ ನಾವು ಹೇಳ್ಕೊಂಡ್ವಿ.
ಅವ್ಯಕ್ತ ಕುಟುಂಬವಂತೂ ಎಲ್ಲಾ ದೃಷ್ಟಿಯಿಂದಲೂ ಕೂಡ ಪುರುಷ ಪ್ರಧಾನವಾಗಿ ಇತ್ತು ಅಂತಕ್ಕಂತದನ್ನ ನಾವು ನೋಡಬಹುದಾಗಿದೆ. ಇಲ್ಲಿ ಹೆಂಡತಿ ಮಕ್ಕಳನ್ನು ಕೊಲ್ಲುವ ಮಾರುವ ಇಲ್ಲವೇ ಮನಬಂದಂತೆ ಉಪಯೋಗಿಸಿಕೊಳ್ಳುವ ಎಣೆ ಇಲ್ಲದಂಥ ಅಧಿಕಾರವನ್ನು ಅರ್ಥಾತ್ ಪಿತೃತ್ವದ ವಿಶೇಷ ಹಕ್ಕನ್ನು ಹೊಂದಿದ್ದ ಪ್ರಾಚೀನ ರೋಮ ದೇಶದ ಕುಟುಂಬದ ಪ್ರಧಾನಿಗೆ ಹೋಲಿಸಿದರೆ ಹಿಂದೂ ಅವಿಭಕ್ತ ಕುಟುಂಬದ ಹಿರಿಯರಿಗೆ ಅಂತಹ ಇತಿಮಿತಿಗಳಿಲ್ಲದ ಅಧಿಕಾರಗಳು ಇದ್ದಿರಲಿಲ್ಲ ಆದರೂ ಆತ ಸಾಕಷ್ಟು ಪ್ರಭಾವಿಯಾಗಿರ್ತಿದ್ದ. ಒಂದೆರಡು ಪ್ರಕರಣಗಳಿಂದ ತಿಳಿದು ಬರುವಂತೆ ರೋಮನರಲ್ಲಿ ಇದ್ದಂತೆ ಹಿಂದೂ ಕುಟುಂಬದ ಪ್ರಧಾನರು ಕೂಡ ತಮ್ಮ ವಿಶೇಷವಾದಂಥ ಅಧಿಕಾರವನ್ನು ಚಲಾಯಿಸ್ತಾ ಇದ್ದರು. ಸೊ ರೋಮನರಲ್ಲಿ ಕೆಲವಾರು ಬದಲಾವಣೆಗಳಿದ್ವು, ಆದರೆ ಹಿಂದೂ ಸಂಪ್ರದಾಯದಲ್ಲಿ ಅಂತಹ ಕರ್ತನು ಯಾವುದೇ ರೀತಿಯಾಗಿರ್ತಕ್ಕಂಥ ಏನನ್ನ ಅಸಮಾನತೆಯನ್ನು ತೋರದೆ ಎಲ್ಲರನ್ನು ಒಂದೇ ಅಂತಕ್ಕಂಥ ನೋಡ್ಕೊಳ್ತಕ್ಕಂಥದ್ದನ್ನು ನೋಡ್ಬೋದು. ನೆಕ್ಸ್ಟ್ ಏಳನೇದಾಗಿ ಪೂರ್ವ ವ್ಯವಸ್ಥಿತ ವಿವಾಹಗಳು. ಹಿಂದಿನ ಕಾಲದಲ್ಲಿ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಹಿರಿಯರೇ ಮಕ್ಕಳಿಗೆ ತಮ್ಮ ಸೊಸೆಯಂದರನ್ನು ಆರಿಸ್ತಕ್ಕಂತಹ ಪದ್ಧತಿ ಇತ್ತು. ಅವರು ನೋಡ್ಕೊಂಡು ಬಂದಂಥ ಅಥವಾ ಅವರು ಅವರನ್ನು ಎಲ್ಲಾದರೂ ಯಾವುದೇ ಮನೆ ಅಥವಾ ವಾತಾವರಣಗಳಲ್ಲಿ ಮದುವೆ ಮುಂಜಿ ಮುಂತಾದವುಗಳಲ್ಲಿ ಬೇರೆ ಕಡೆ ನೋಡಿದಾಗ ಓ ಈ ಹುಡುಗಿ ನಮ್ಮ ಮನೆಗೆ ಸೂಟ್ ಆಗುತ್ತೆ, ಇದು ನಮ್ಮ ದೊಡ್ಡ ಮಗನಿಗೆ ಸೂಟ್ ಆಗುತ್ತೆ, ಇದು ಎರಡನೇ ಮಗನಿಗೆ ಸೂಟ್ ಆಗುತ್ತೆ ಅಥವಾ ಹೀಗೆ ಅನೇಕ ರೀತಿಯಾಗಿ ತಮ್ಮ ಮಕ್ಕಳ ಗುಣವಿಶೇಷಕ್ಕನುಸಾರವಾಗಿ ತಂದೆ ತಾಯಿಗಳೇ ಹೆಣ್ಣು ಮಕ್ಕಳನ್ನು ಹುಡುಕಿ ಮದುವೆ ಮಾಡಿಕೊಂಡು ಬರ್ತಕ್ಕಂಥ ಒಂದು ಪದ್ಧತಿಯನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಿದ್ರು. ಹಿರಿಯರು ಕುಟುಂಬದ ಮರ್ಯಾದೆ, ಕುಲಗೌರವ, ಜಾತಕ ಹೊಂದಾಣಿಕೆ ಮತ್ತು ತಮ್ಮ ಕುಟುಂಬದೊಂದಿಗೆ ಹೆಂಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಅವುಗಳ ಮೇಲೆ ನಿಶ್ಚಯಿಸಿ ವಿವಾಹವನ್ನು ಸಾಮಾನ್ಯವಾಗಿ ಕಿರಿಯರ ಒಪ್ಪಿಗೆ ಇರದೆ ಒಪ್ಪಿಗೆಯನ್ನು ತಗೊಳ್ಳದೆ ಡೈರೆಕ್ಟಾಗಿ ಅವರು ಮಾಡಲಿಕ್ಕೆ ಪ್ರಯತ್ನಿಸಿದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆ ಕರ್ತನು ಕೂಡ ಸ್ವಲ್ಪ ತನ್ನ ಅಧಿಕಾರವನ್ನು ಬದಿಗೊತ್ತಿ ಮಕ್ಕಳೇ ನಿಮಗೆ ಯಾರಾದರೂ ನಿಮಗೆ ಇಷ್ಟ ಆಗ್ತಕ್ಕಂಥ ವ್ಯಕ್ತಿಗಳನ್ನು ಮದುವೆ ಆಗೋದಕ್ಕೆ ನಿಮ್ಗೆ ಇಷ್ಟ ಆದರೆ ಓಕೆ, ನಾವು ಸಂಪ್ರದಾಯಬದ್ಧವಾಗಿ ಮದುವೆ ಮಾಡೋದಕ್ಕೆ ಪ್ರಯತ್ನಿಸೋಣ ಅಂತ ಅನ್ನುವುದಾಗಿಯೂ ಕೂಡ ಕಿರಿಯರಿಗೆ ಕಿವಿ ಮಾತನ್ನು ಹೇಳ್ತಕ್ಕಂಥವ್ರನ್ನ ನೋಡ್ತಾರೆ. ಕಿರಿಯರಿಗೆ ಕಿವಿ ಮಾತನ್ನು ಹೇಳಬೇಕಾದ್ರೆ ಹೇಳ್ತಾರೆ, ನೋಡು ನಮ್ಮ ಮನೆಗೆ ಹೊಂದಿಕೆ ಆಗಬೇಕು, ನಮ್ಮ ಮನೆ ಆಚಾರ ವಿಚಾರಗಳಿಗೆ ಅವರು ಭದ್ರಾಗಿರಬೇಕು, ಈ ಎಲ್ಲ ಅಂಶಗಳನ್ನು ಅವ್ರು ಹೊಂದಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಅನಿಸ್ತಾ ಇದೆ ಅಂತಂದರೆ ನೀವು ಸ್ವಾತಂತ್ರ್ಯ ತಗೊಂಡು ನಮಗೆ ತಿಳಿಸಿ ಅವರ ಮತ್ತು ಜಾತಕ ಮುಂತಾದವುಗಳನ್ನೆಲ್ಲ ನೋಡಿ ನಾವು ಅದು ಹೊಂದುತ್ತೋ ಇಲ್ವೋ ಅಂತಕ್ಕಂಥದ್ದನ್ನ ಪರಿಶೀಲಿಸಿ ನಿಮ್ಮ ಮದುವೆಗೆ ಆಸ್ಪದ ಮಾಡಿಕೊಡ್ತೀವಿ ಅಂತಕ್ಕಂಥ ಸ್ವಲ್ಪ ಏನಂತ ಕರಿತೀವಿ ಲೀನಿಯಂತನ್ನು ಅಥವಾ ಸ್ವಲ್ಪ ಉದಾರತೆಯನ್ನು ತೋರಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಅತಿ ಸಂತಾನ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಅತಿ ಸಂತಾನ ಹಿಂದಿನ ಕಾಲದಲ್ಲಿ ನಾನು ಹೇಳಿದೆ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಇರ್ತಾ ಇತ್ತು. ಪಿತೃ ಋಣವನ್ನು ತೀರಿಸಲಿಕ್ಕೆ ಮಕ್ಕಳು ಅದರಲ್ಲೂ ಗಂಡು ಮಕ್ಕಳು ಬೇಕು ಅಂತಕ್ಕಂತಹ ಅಂಶವನ್ನು ತಿಳ್ಕೊಂಡಿದ್ದರು. ಅಗತ್ಯ ಮಕ್ಕಳಲ್ಲದೆ ಮಕ್ಕಳಿಲ್ಲದ ಪೂರ್ವಜರಿಗೆ ಸದ್ಗತಿ ದೊರಕಲಾರದು ಎಂತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡಿದ್ದರಿಂದ ಬರೀ ಹೆಣ್ಮಕ್ಳು ಹಾಕ್ಕೊಂತ ಹೋದರೆ ಗಂಡುಮಕ್ಕಳು ಪಡೆಯೋತನ ಅವರು ಮಕ್ಕಳನ್ನು ಪಡಿತಾನೆ ಹೋಗ್ತಾ ಇದ್ರು ಅಂತಕ್ಕಂಥದ್ದರಿಂದ ಕೃಷಿಯ ಕೆಲಸದಲ್ಲಿ ಅವರು ತೊಡಗಿದ್ದರಿಂದ ಅನೇಕ ಕೆಲಸಗಳನ್ನು ನಿಭಾಯಿಸೋದಕ್ಕೆ ಅವರು ಉಪಯೋಗ ಬರ್ತಾರೆ ಅಂತ ಹೇಳಿ ಆಗ್ತದ್ರಿಂದ ಮತ್ತು ಆಗಿನ ಕಾಲದ ಸಂದರ್ಭದಲ್ಲಿ ಅನೇಕ ರೋಗ ರುಜಿನಗಳಿಗೆ ಅವರು ತುತ್ತಾಗ್ತಕ್ಕಂಥ ಸನ್ನಿವೇಶಗಳು ಬಂದಿದ್ದರೆ ಅವರಲ್ಲಿ ಕೆಲವರು ಆಕಸ್ಮಿಕವಾಗಿ ಮರಣ ಹೊಂದಿದರೆ ಇನ್ನು ಉಳಿದಂಥ ಮಕ್ಕಳುಗಳು ನಮ್ಮ ಮನೆತನದ ಗೌರವವನ್ನು ವಂಶಾಭಿವೃದ್ಧಿಯನ್ನು ಕಾಯ್ದುಕೊಂಡು ಹೋಗ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಟು ಅನೇಕ ಮಕ್ಕಳನ್ನು ಹೊಂದತಕ್ಕಂಥ ಒಂದು ಭಾವನೆಯನ್ನು ಅವರು ಇಟ್ಕೊಂಡಿದ್ದರು. ಅಲ್ಲಿ ಅತಿ ಸಂತಾನವನ್ನು ಪಡೆದಾಗ ಅಪಹಾಸ್ಯವನ್ನು ಮಾಡ್ತಕ್ಕಂಥದ್ದು ಇರಲಿಲ್ಲ. ಒಂದು ಬಗೆಯ ಭವಿಷ್ಯದ ಭರವಸೆಯನ್ನು ಅವರು ನೀಡ್ತಾ ಇದ್ರು. ಡೋಂಟ್ ವರಿ, ಮಕ್ಕಳು ಮನೆಗಿದ್ದರೆ ಕೇಡಲ್ಲ, ಅವರೆಲ್ಲರನ್ನೂ ಎಲ್ಲರೂ ಕೂಡ ಕಲ್ತುಬಿಟ್ಟು ನಾವು ಅವರಿಗೆ ಮದುವೆ ಮನೆ ಮುಂಜಿ ಮುಂತಾದವುಗಳನ್ನು ಮಾಡ್ತಾ ವಿದ್ಯಾಭ್ಯಾಸವನ್ನು ಕೊಡ್ತಾ ಅವರು ಸುಶಿಕ್ಷಿತರನ್ನಾಗಿ ಸಮಾಜದ ಒಂದು ಸಾಂಸ್ಕೃತಿಕ ವ್ಯಕ್ತಿಯಾಗಿ ನಡೆಸ್ಕೊಂಡು ಎಂದು
ವ್ಯಕ್ತಿಯಾಗಿ ರಚನೆಯಾಗುವಂತೆ ಮಾಡೋಣ ಅಂತಕ್ಕಂಥ ಏನು ಕೊಡ್ತಾ ಇದ್ರು ವಿಶ್ವಾಸವನ್ನು ಕೊಡ್ತಾ ಇದ್ರು ಹಿರಿಯರು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಪರಸ್ಪರ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳು. ಇಲ್ಲಿ ಒಂದೇ ವಲಯಲ್ಲಿ ತಯಾರಿಸಿದ ಅಡುಗೆಯನ್ನು ಊಟ ಮಾಡ್ತಾ ಒಂದೇ ಸೂರಿನ ಅಡಿಗೆ ವಾಸ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನ ಹಕ್ಕುಗಳು ಇರ್ತಿದ್ವು. ಅದೇ ರೀತಿಯಾಗಿ ಎಷ್ಟು ಜನ ಇರ್ತಾರೋ ಅವರಿಗೆ ಕೆಲವಾರು ಹೊಣೆಗಾರಿಕೆಗಳನ್ನು ಕರ್ತಾನು ಹಂಚಿಕೊಡ್ತಾ ಇದ್ದ, ಅಂಥ ಕೆಲಸಗಳನ್ನು ಅವರು ನಿಭಾಯಿಸಬೇಕಾಗ್ತಿತ್ತು. ಅವರು ನಿಭಾಯಿಸಿ ಎಂಥದೇ ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಅವರು ನಿಭಾಯಿಸಿಕೊಂಡು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಮುಗಿಸ್ಕೊಂಡು ಕುಟುಂಬದ ಹಿರಿಯರ ಮಾತನ್ನು ಕೇಳಿಕೊಂಡು ಹೋಗ್ತಕ್ಕಂಥದ್ದು ಆಗಿರ್ತಿತ್ತು. ಆದರೆ ಹಕ್ಕುಗಳಿಗೆ ಹೊಣೆಗಾರಿಕೆಗಳಿಗೆ ಏನು ಕೊಟ್ಟಿದ್ವೋ ಅದಕ್ಕೆ ಅದರಷ್ಟೇ ಹಕ್ಕುಗಳಿಗೂ ಕೂಡ ಅವರು ಬಾಧ್ಯರಾಗ್ತಿದ್ರು. ಅಂದರೆ ಅವ್ರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳು ಕೂಡ ಯಾರಿಗೂ ಕೂಡ ಅಸಮಾನತೆಯನ್ನು ನೋಡ್ತಕ್ಕಂಥದ್ದು ಇರ್ತಿರಲಿಲ್ಲ. ಸೊ ಎಮ್ ಎಸ್ ಗೋರೆ ಅವರು ಗಮನಿಸಿ ಹೇಳುವಂತೆ ಪುರುಷರು ಮತ್ತು ಸ್ತ್ರೀಯರಿಗಿಂತಲೂ ಮತ್ತು ಹಿರಿಯರು ಕಿರಿಯರಿಗಿಂತಲೂ ಹೆಚ್ಚಿನ ಅಧಿಕಾರ ಹೊಂದಿರುತ್ತಾರೆ. ಪುರುಷರು ಸ್ತ್ರೀಯರಿಗಿಂತಲೂ ಮತ್ತು ಹಿರಿಯರು ಕಿರಿಯರಿಗಿಂತಲೂ ಹೆಚ್ಚಿನ ಅಧಿಕಾರವನ್ನು ಹೊಂದಿರುತ್ತಾರೆ. ವಯಸ್ಸು ಮತ್ತು ಲಿಂಗವನ್ನು ಆಧರಿಸಿ ಅಧಿಕಾರ ಚಲಾವಣೆಯಾಗುವುದನ್ನು ನಾವು ಕಾಣಬಹುದು. ಈ ನೆಲೆಯ ಮೇಲೆಯೇ ಸಂಬಂಧಗಳು ಕೂಡ ಸ್ಥಾಪನೆಯಾಗಿರುತ್ತವೆ ಎನ್ನುವುದನ್ನು ನಾವು ನೋಡಬಹುದಾಗಿದೆ. ಹಾಗೆ ಈ ಒಂದು ಕುಟುಂಬದ ಲಕ್ಷಣಗಳಲ್ಲಿ ಕೊನೆಯದಾಗಿ ಸ್ವಯಂ ಪರಿಪೂರ್ಣ. ಹಿಂದೂ ಅವಿಭಕ್ತ ಕುಟುಂಬವು ಒಂದು ಸ್ವಯಂ ಪರಿಪೂರ್ಣವಾದಂತಹ ಸದಸ್ಯೆಯಾಗಿತ್ತು. ಕಾಲ ಬಂದಿತ್ತು, ಆಗ ಅದು ತನ್ನ ಸದಸ್ಯರ ಆರ್ಥಿಕ, ಶೈಕ್ಷಣಿಕ, ಮನೋರಂಜನಾತ್ಮಕ, ರಕ್ಷಣಾತ್ಮಕ ಮುಂತಾದ ಅಗತ್ಯಗಳನ್ನು ಪೂರೈಸುವಲ್ಲಿ ಸಮರ್ಥವಾಗಿತ್ತು. ಅಂದರೆ ಇಂದಿನ ಬದಲಾದ ಪರಿಸರದಲ್ಲಿ ಆ ಸ್ವಯಂ ಪರಿಪೂರ್ಣತೆ ಲಭ್ಯವಾಗಿದೆ. ಶಿಕ್ಷಣ ಮತ್ತು ಉದ್ಯೋಗವನ್ನು ಪಡೆಯುವ ಕಾರಣದಿಂದ ಕುಟುಂಬದ ಅನೇಕ ಸದಸ್ಯರು ಕುಟುಂಬವನ್ನು ತೊರೆದು ಬಿಟ್ಟು ಹೊರಗಡೆ ಹೋಗ್ತಕ್ಕಂಥ ಅನಿವಾರ್ಯತೆ ಬಂದಾಗ ಕೂಡ ಅದನ್ನು ಹೊಂದಿಕೊಂಡು, ತಾನು ಹೇಳಿದ್ದಲ್ಲ, ಒಂದು ಕಡೆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಳೆದು ಸುಖ ಸಂತೋಷ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವ ಮೂಲಕ ಕಂಡುಕೊಳ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಹೀಗೆ ಅವಿಭಕ್ತ ಕುಟುಂಬ ಅಂದರೇನು, ಅವಿಭಕ್ತ ಕುಟುಂಬದ ಲಕ್ಷಣಗಳೇನು ಅಂತಕ್ಕಂಥದ್ದು ನಾವು ನೋಡಿದ್ವಿ. ಈ ಅವಿಭಕ್ತ ಕುಟುಂಬದ ಪ್ರಕಾರಗಳನ್ನು ಈಗಾಗಲೇ ನಾನು ಡಿಸ್ಕಸ್ ಮಾಡಿದ್ದೀನಿ. ಅದು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಮತ್ತು ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಅಂತ ಹೇಳಿ. ಇನ್ನು ಕೇಂದ್ರ ಕುಟುಂಬದ ಬಗ್ಗೆ ಸ್ವಲ್ಪ ವಿಷಯವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೂ ಶುಭ ದಿನ, ಹ್ಯಾವ್ ಎ ನೈಸ್ ಡೇ.